ಹಾಯ್ ವಿದ್ಯಾರ್ಥಿಗಳೇ, ಏನು ಮಾಡ್ತಿದ್ದೀರಾ? ಮನೆಯಲ್ಲಿ ಇದ್ಕೊಂಡು ಚೆನ್ನಾಗಿದ್ದೀರಾ ತಾನೆ? ಹಾಗಾದರೆ ನಾವಿವತ್ತು 4ನೇ ತರಗತಿಯ ಮಕ್ಕಳಿಗೆ ಗಣಿತ ತರಗತಿ, ಅದರಲ್ಲಿ ಈಗಾಗಲೇ ಮಾನಸಿಕ ಲೆಕ್ಕಾಚಾರದಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದಿಷ್ಟು ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಇವತ್ತು ಅದರ ಮುಂದುವರೆದ ಭಾಗವನ್ನು ಏನು ಮಾಡೋಣ, ತಿಳಿದುಕೊಳ್ಳೋಣ. ರೆಡಿ ಇದ್ದೀರಾ ಅಲ್ವಾ? ಓಕೆ, ಶುರು ಮಾಡೋಣ. ನೋಡಿ, ಇದು ವ್ಯವಕಲನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಮನಸ್ಸಿನಲ್ಲೇನೆ ಮಾಡಿ ಏನು ಮಾಡಬೇಕಾಗತ್ತೆ, ಆನ್ಸರನ್ನು ಮಾಡಬೇಕಾಗತ್ತೆ. ನಾನು ಪುಸ್ತಕದಲ್ಲಿ ಬಿಡಿಸಿ ತೋರಿಸ್ತಾ ಇದ್ದೀನಿ. ನೋಡಿ, ರೇಖಾಳು ಪುಸ್ತಕದ ಅಂಗಡಿಗೆ ಹೋದಳು. ಅವಳ ಹತ್ತಿರ 40 ರೂಪಾಯಿ ಇತ್ತು. ಅದರಲ್ಲಿ ಒಂದು ಪುಸ್ತಕಕ್ಕೆ 25 ಕೊಟ್ಟಳು. ಹೌದಾ? ನೋಡಿ, ರೇಖಾಳ ಹತ್ತಿರ ಉಳಿದ ಹಣ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ಹಾಗಾದರೆ ಅವಳ ಹತ್ತಿರ ಇದ್ದ ಹಣ ಎಷ್ಟು? 40 ರೂಪಾಯಿ. ಹೌದಾ? ಇದನ್ನು ಯಾವ ರೀತಿಯಾಗಿ ಈಸಿ ಮೆಥಡಿಂದ ಮಾಡಬೇಕು ಅಂದರೆ, 40 ರೂಪಾಯಿ ಇತ್ತು. ಹೌದಾ? ನೆಕ್ಸ್ಟ್, ಒಂದು ಪುಸ್ತಕಕ್ಕೆ 25 ಕೊಟ್ಟಳು, ರೇಖಾಳ ಹತ್ತಿರ ಉಳಿದ ಹಣ ಎಷ್ಟು ಅಂತ ಕೇಳಿದ್ದಾರೆ. 40ರಲ್ಲಿ ನಾವು ಏನು ಮಾಡಬೇಕು, ಪ್ಲಸ್ ಚಿಹ್ನೆ ಅಲ್ಲ, 40ರಲ್ಲಿ ನಾವು ಏನು ಮಾಡಬೇಕು, 25 ಮೈನಸ್ ಮಾಡಬೇಕು. ಅವಾಗ ನಮಗೆ ಎಷ್ಟು ಉಳಿಯುತ್ತೆ ಅಂತ ಗೊತ್ತಾಗತ್ತೆ. ಹೌದಾ? ಹಾಗಾದರೆ ಫಸ್ಟು ನಾವೇನು ಮಾಡೋಣ, 40ರಲ್ಲಿ 20 ಮೈನಸ್ ಮಾಡೋಣ. ಎಷ್ಟು ಉಳಿತದೆ? 20 ಉಳಿತದೆ. ಹೌದಾ? ಈಸಿ ಆಗುತ್ತಲ್ವಾ? 4ರಲ್ಲಿ 2 ಹೋದರೆ 2. ಇನ್ನು ಎಷ್ಟು ಮಾಡಬೇಕು? 5 ಮೈನಸ್ ಮಾಡಬೇಕು. ಇದರಲ್ಲಿ ಎಷ್ಟು ಉಳಿತು? 15 ಉಳಿತು. ಅವಳ ಹತ್ರ ಉಳಿದಿರ್ತಕ್ಕಂಥ ಹಣ ಎಷ್ಟು? 15. ಓಕೆ, ಈಸಿ ಇದೆಯಲ್ಲ. ಈ ಮೆಥಡನ್ನು ನೀವೇನು ಮಾಡಬೇಕು, ಫಾಲೋ ಮಾಡಬೇಕು. ಡೈರೆಕ್ಟಾಗಿ 40 ಬರ್ಕೊಂಡು ಅದ್ರ ಕೆಳಗೆ 25 ಬರ್ಕೊಂಡು 0ರಲ್ಲಿ 5 ಕಳೆಯಕ್ಕೆ ಬರಲ್ಲ. ಈ ರೀತಿ ಮಾಡೋದ್ರಿಂದ ಸಮಯ ಬಹಳಷ್ಟು ವ್ಯರ್ಥ ಆಗುತ್ತೆ. ಅದಕ್ಕಾಗಿ ಈ ರೀತಿಯಾಗಿ ಒಡೆದ್ಬಿಟ್ಟು ನೀವೇನು ಮಾಡಬೇಕು, ಮಾಡಬೇಕು, ಈಸಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ಪ್ರಾಬ್ಲಮ್. ಮೇಘ ತನ್ನ ತೋಟದಿಂದ 400 ಎಳನೀರನ್ನು ಪೇಟೆಗೆ ಮಾರುವುದಕ್ಕಾಗಿ ತಂದಳು. ಅದರಲ್ಲಿ 100 ತೆಂಗಿನಕಾಯಿ ಆಗಿತ್ತು. ಮೇಘ ಬಳಿ ಉಳಿದ ಎಳನೀರು ಎಷ್ಟು? ಅಂದರೆ ಟೋಟಲ್ ಆಗಿ 400 ಎಳನೀರಿದ್ದು, ಆದರೆ ಅದರಲ್ಲಿ 100 ಏನಾಗಿತ್ತು, ನೀರಿದ್ದಿರಲಿಲ್ಲ, ಎಳನೀರು ತೆಂಗಿನಕಾಯಿ ಅಲ್ಲ, ಅಲ್ಲಿ ತೆಂಗಿನಕಾಯಿ ಆಗಿಬಿಟ್ಟಿತ್ತು. ಅಂದರೆ ಅವಳ ಹತ್ರ ಉಳಿದಿದ್ವಿ ಎಷ್ಟು? 400 ಮೈನಸ್ 100, 300. ಓಕೆ, 4ದಲ್ಲಿ 1 ಕಳೆದ್ರೆ 3, 2 0 ಇಟ್ಬಿಡ್ಬೇಕು. ಇಷ್ಟೇ ನೀವು ಮಾಡ್ತಕ್ಕಂಥ ಒಂದು ಲೆಕ್ಕ. ಇದು ವ್ಯವಕಲನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇನ್ನು ಇದೇ ರೀತಿಯಾಗಿ ಗುಣಾಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಮಾನಸಿಕವಾಗಿ ಉತ್ತರಿಸ್ತಕ್ಕಂಥ ಕೆಲವು ಲೆಕ್ಕಗಳನ್ನು ನಾವೇನು ಮಾಡೋಣ, ತಿಳಿದುಕೊಳ್ಳೋಣ. ಪುಸ್ತಕನ ನೀವು ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಮನಸ್ಸಿನಲ್ಲೇ ಲೆಕ್ಕ ಮಾಡಿ ಬಿಟ್ಟ ಸ್ಥಳದಲ್ಲಿ ಉತ್ತರವನ್ನು ಬರಿ ಅಂತ ಹೇಳಿದ್ದಾರೆ. ಮನಸ್ಸಿನಲ್ಲೇ ಲೆಕ್ಕ ಮಾಡಿ ಬರಿಬೇಕು. ಹೌದಾ? ಇಲ್ಲೇನು ಬುಕ್ಕು ಪೆನ್ನು ತಗೊಂಡು ಏನು ಮಾಡೋ ಹಾಗಿಲ್ಲ. ನೋಡಿ ಹೇಳ್ತೀನಿ ನೋಡಿ, ಇಲ್ಲೇ 6×5, ಹೌದಾ, 6×5 2×5 ಪ್ಲಸ್ ಇಲ್ಲೊಂದು ಸಂಖ್ಯೆ ಬರಿಬೇಕು, 5. ಹಾಗಾದ್ರೆ ಏನು ಬರಿಬೇಕು ಯೋಚನೆ ಮಾಡಿದ್ರಿ? ಓಕೆ, ಇಲ್ಲಿ ನೋಡಿ, ನಮಗೆ ಒಂದು ಇದು ಸಿಗುತ್ತೆ. ಹೌದಾ? ಇಲ್ಲಿ 3 ನಾವು ಏನು ಮಾಡ್ಕೋಬೇಕು, ಎಟ್ ಎ ಟೈಮ್ 6×5 30. ಓಕೆ, ಆದರೆ ನಾವೀಗ ಏನು ಮಾಡಿದ್ದಾರೆ ಅವರು ಅಂತಂದರೆ, 5, ಈ 5 ಎರಡು ಕಡೆ ಗುಣಾಕಾರ ಮಾಡ್ಕೋಬೇಕಾದ್ರೆ ಈ 6ರಲ್ಲಿ 2 ತೆಗೆದಿದ್ದಾರೆ, ಇನ್ನು ಉಳಿದೆಷ್ಟು? 4. ಅಂದರೆ ಆ 4 ಇಲ್ಲಿ ಏನು ಮಾಡಬೇಕು, ಬರಬೇಕು. ಅಷ್ಟೇ ನೋಡಿ, ಅರ್ಥ ಆಯ್ತಲ್ಲ. ಈಗಾಗಲೇ 6ನ ಹೊಡ್ಕೋಬೇಕು ನಾವು. 5+1 ಅಂತ ಹೊಡಿಬೋದು, 3 ಅಂತ ಹೊಡಿಬೋದು. ಆದರೆ ಅವ್ರು ಹೊಡೆದಿರ್ತಕ್ಕಂಥದ್ದು 2 ಇದೆ ಅಂದರೆ 2ಕ್ಕೆ 6 ಇದೆ, ಅದರಲ್ಲಿ 2 ತೆಗೆದಿದ್ದಾರೆ, ಉಳಿದಿದ್ದೆಷ್ಟು? 4. ಅಂದರೆ 4×2 6 ಆಯಿತು. ಈ 5 2 ಕಡೆ ಗುಣಾಕಾರ ಆಗ್ತಾ ಇದೆ. ನೋಡಿ ನಿಮ್ಗೆ ತೋರಿಸ್ತೀನಿ ಈಗ ಒಂದು ಇದನ್ನು ತಾಳೆ ನೋಡಿದಂತಾರಲ್ಲ, ಈಗ 5×6 30 ಅಲ್ವಾ, 2×5 10 ಪ್ಲಸ್ 5×4 20. ಓಕೆ, 30 ಆಯ್ತಲ್ಲ. ಈ ರೀತಿಯಾಗಿ ನಾವು ಏನು ಮಾಡಬೇಕು, ಮನಸ್ಸಿನಲ್ಲೇ ಮಾಡಿ ಆನ್ಸರ್ ಬರಿಬೇಕು. ಈಗ ಹೇಳಿ ನೋಡೋಣ, 5×9=5×3+5×, ಅಂದರೆ ಈ 5 ಕಾನ್ಸ್ಟೆಂಟ್ ಆಗಿ ಇಟ್ಟಿದ್ದಾರೆ, ಎರಡು ಕಡೆ ಗುಣಿಸ್ಬೇಕು. ಒಡೆದಿರ್ತಕ್ಕಂಥ ಸಂಖ್ಯೆ ಯಾವುದಾಗಾದ್ರೆ 3. 3ರಲ್ಲ ಏನು, 9. 9 ಇಲ್ಲಿ ಏನು ಮಾಡಿದ್ದಾರೆ, 3 ಬರೆದಿದ್ದಾರೆ. 3ಕ್ಕೆ ಎಷ್ಟು ಕುಡಿಸಿದ್ರೆ 9 ಆಗುತ್ತೆ, 6 ಕುಡಿಸಿದ್ರೆ 9 ಆಗುತ್ತೆ. ಇದನ್ನು ಈ ರೀತಿಯಾಗಿ ಮಾಡಬೇಕು. ನೋಡಿ, 5×9=45 5×3=15 +5×30=45 ಈಸಿ ಇದೆಯಲ್ಲ. ಓಕೆ, ಥರ್ಡ್ ಒನ್, 35×6 ಇದೆ. ನೋಡಿ, ಈ 30 ಹೊಡೆದಿದ್ದಾರೆ. ನೋಡಿ ಇಲ್ಲಿ 30+5 ಇದೆ, ಇಲ್ಲಿ 6 ಎರಡಕ್ಕೂ ಗುಣಿಸ್ಬೇಕು ಅಂತ. 30×6×5×6. ಓಕೆ, ಗೊತ್ತಾಗ್ತದಲ್ಲ, 6×3=18 0+5×6=30 ಎಷ್ಟಾಗತ್ತೆ, 180
ಪ್ಲಸ್ 30 210. ನೋಡಿ ಎಷ್ಟು ಈಸಿ ಆಗುತ್ತೆ. 35 × 6 ನೀವು ಗುಣಾಕಾರ ಮಾಡ್ಕೋತ ಹೋದ್ರೆ ಬಹಳ ನಮ್ಗೆ ಏನಾಗುತ್ತೆ, ತಪ್ಪಿ ಬಿಡ್ತೀರಿ ನೀವು ಬೇಕಂದ್ರೆ, ಹೌದಲ್ವಾ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು, ಈ ಮೆಥಡ್ ಅನ್ನು ಯೂಸ್ ಮಾಡಿದ್ರೆ ಗುಣಾಕಾರನು ಕೂಡ ಏನಾಗುತ್ತೆ, ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ಅದ್ರ ಮುಂದುವರೆದಿರ್ತಕ್ಕಂಥ ಭಾಗವನ್ನ ನೋಡೋಣ. ಇಲ್ಲಿ ನೋಡಿ, 3 × 6 + 3 × 2 ಇದನ್ನೇನ್ ಮಾಡ್ಬೇಕು, ಇಲ್ಲಿ ಗುಣಿಸ್ಬೇಕು. 3 × 6 = 18, 3 × 7 = 6. 18 + 6 ಕೂಡಿಸಿದ್ರು ಓಕೆ, ಇಲ್ಲಾಂದ್ರೆ 10 + 8 + 6 ಅಂತಾನು ಕೂಡಿಸಿ ನೀವು, ಹೌದಲ್ಲ. 18 ಆಗಿರುತ್ತೆ, ಇದನ್ನ ಕೂಡಿಸಿ ಬರಿಬಹುದು 24, ಹೌದಾ. ನೆಕ್ಸ್ಟ್ ನೋಡಿ, 20 × 4 + 5 × 4 ಇದೆ. 20 × 4 ಎಷ್ಟಾಗುತ್ತೆ, 80. 2 × 4 = 8, 0 + 5 × 4 = 20, ಎಷ್ಟಾಯ್ತು, 100. ಇದು ಈಸಿ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ, 3 ಸಂಖ್ಯೆ ಇದೆ ಅಲ್ಲ, ಇದನ್ನಷ್ಟೇ ಗುಣಾಕಾರ ಮಾಡೋದು. ನೋಡಿ, 4 × 8 2 × 0 ಪ್ಲಸ್ ಇದೆ 4 × 8 800. ಈಸಿಯಾಗಿ ನಾವೇನ್ ಮಾಡ್ಬಹುದು, ಐಡೆಂಟಿಫೈ ಮಾಡಬಹುದು ಮಕ್ಕಳೇ. ಅರ್ಥ ಆಗ್ತಾ ಇದೆಯಲ್ವಾ. ಗುಣಲಬ್ಧಗಳನ್ನ ಮನಸ್ಸಲ್ಲೇ ಮಾಡಿ ಇದ್ ಮಾಡ್ಬೇಕು. ಇಲ್ಲಿ ಕೂಡ ಅಕ್ಷರ ದಾಸೋಹಕ್ಕೆ, ಸ್ಕೂಲಲ್ಲಿ ನಿಮ್ದು ಅಕ್ಷರ ದಾಸೋಹ ಇರುತ್ತಲ್ಲ, ಬಿಸಿ ಊಟ, ಪ್ರತಿದಿನ 5 kg ಅಕ್ಕಿ ಅವಶ್ಯಕತೆ ಇರುತ್ತೆ. ಹಾಗಾದ್ರೆ 30 ದಿನಕ್ಕೆ ಆ ಶಾಲೆಗೆ ಎಷ್ಟು ಅಕ್ಕಿ ಪ್ರಮಾಣ ಬೇಕು? ಅತಿ ಈಸಿ ಮೆಥಡ್, 30 × 5 ಅಥವಾ 5 × 30 ಮಾಡಿ, 3 × 5 = 15. ನಾ ಹೇಗ್ ಮಾಡ್ತಾ ಇದ್ದೀನಿ ಹಾಗ ಮಾಡಿ, 1 0 ಕೊಟ್ಬಿಡೋದು, ಮುಗೀತು, ಹೌದಾ. 3 × 5 ಗುಣಾಕಾರ ಮಾಡೋದು, 1 0 ಇಟ್ಬಿಡೋದು. ಎಷ್ಟು ಬೇಕು ಅಕ್ಕಿಯ ಪ್ರಮಾಣ, 150 kg. ಈಸಿ ಇರುತ್ತೆ. ಈ ರೀತಿಯಾಗಿ ಮನಸ್ಸಿನಲ್ಲಿ ನಾವು ಏನು ಮಾಡಬೇಕು, ಮಾಡಿ ಆನ್ಸರನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟು ಏನು ಅಂತಂದರೆ, ಒಂದು ತರಗತಿಯಲ್ಲಿ 13 ಬೆಂಚುಗಳಿವೆ, ಪ್ರತಿ ಬೆಂಚಿಗೂ 4 ಕಾಲುಗಳಿವೆ, ಎಲ್ಲ ಬೆಂಚುಗಳ ಒಟ್ಟು ಕಾಲುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಒಂದು ಕ್ಲಾಸ್ ರೂಮಲ್ಲಿ 13 ಬೆಂಚ್ ಇದ್ದಾವೆ, ಒಂದು ಬೆಂಚಿಗೆ 4 ಕಾಲಿದ್ದಾವೆ, ಹಾಗಾದ್ರೆ 13 ಬೆಂಚಿಗೆ ಎಷ್ಟಾಗುತ್ತೆ? ಇದು 13 × 4 ನೀವು ಮಾಡ್ಬೋದು, ಪ್ಲಸ್ 10 + 3 ಅಂತ ಇಟ್ಕೊಳ್ಳಿ, ಹೌದಾ. ಇದನ್ನೇನು ಮಾಡಬೇಕು, 4 ಗುಣಾಕಾರ ಮಾಡಬೇಕು 2. 4 × 40 = 40, 4 × 3 = 12, ಪ್ಲಸ್ ಚಿಹ್ನೆ ಹಾಕಬೇಕು. 40 + 10 = 52, 52 ಎಷ್ಟಾಗುತ್ತೆ, 13 × 4 ನೋಡಿ, 13 × 4 4 × 3 = 12, 4 × 4 = 5. ನೋಡಿ, ಹೀಗೆ ಮಾಡಿದ್ರು ಆನ್ಸರ್ ಅಷ್ಟೇ ಬರುತ್ತೆ. ನೀವು ಈಸಿಯಾಗಿನೂ ಕೂಡ ಮಾಡಬಹುದು. ಯಾವ್ದು ಈಸಿ ಆಗುತ್ತಲ್ಲ ಅದನ್ನ ಮಾಡಬೇಕು, ಆದರೆ ಟೈಮಲ್ಲಿ ಏನಾಗಿರ್ಬೇಕು, ಸೇವ್ ಆಗಿರಬೇಕು, ಬೇಗ ಹೇಳಬೇಕು ಆನ್ಸರನ್ನು. ನೆಕ್ಸ್ಟ್, ಒಂದು ರೈಲು ಬೋಗಿಗೆ 8 ಚಕ್ರಗಳಿವೆ, ಹೌದಾ. ಒಂದು ರೈಲು ಬೋಗಿಗೆ 8 ಚಕ್ರ ಇದೆ, 15 ರೈಲು ಬೋಗಿಗಳಿರುವ ಒಟ್ಟು ಚಕ್ರಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನ್ ಮಾಡ್ಬೇಕು ಇಲ್ಲಿ, 15 × 8 ಮಾಡಬೇಕು. ನಾನು ಹೇಳಿದ ಪ್ರಕಾರ ಮಾಡಿ, 10 + 5 = 15 ಆಗುತ್ತೆ. ಇದನ್ನ 8 ಮಾಡಿ, 8 × 80 + 8 = 40, 8 × 4 = 12, 0 5 × 4 = 20, 80 ಎಷ್ಟಾಯ್ತು, 80 × 40 = 100, 112 ಈಗ ನೋಡಿ, ಹೀಗ್ ಮಾಡಿ ನೋಡಿ, 8 × 40 = 8 × 12, ಯಾವುದು ನಿಮ್ಗೆ ಈಸಿ ಆಗುತ್ತಲ್ಲ ಆ ಮೆಥಡ್ ಅನ್ನ ನೀವು ಏನ್ ಮಾಡ್ಬೇಕು, ಫಾಲೋ ಮಾಡಬೇಕು. ನೋಡಿ, ಮಾಡಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಒನ್, ಶೋಭಾ 16 ಹೂಗುಚ್ಛಗಳನ್ನು ಕೊಂಡಳು, ಪ್ರತಿ ಹೂಗುಚ್ಛದಲ್ಲಿ 9 ಹೂಗಳಿದ್ದರೆ ಅದರಲ್ಲಿರುವ ಒಟ್ಟು ಹೂಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಮಕ್ಕಳೇ, ನಿಮ್ಗೆ 9 ಮಗ್ಗಿ ಬರ್ತಿತ್ತಂದ್ರೆ ಈಸಿಯಾಗಿ ಮಾಡಿ, 9 × 54 9 × 5 = 14 144. ಇಲ್ಲ ಅಂದ್ರೆ 10 + 6 ಅಂತ ಒಡ್ಕೊಳ್ಳಿ, ಅದನ್ನ 9 ಭಾಗಿಸಿ, 9 × 9 = 90, 9 × 6 = 54 ಎಷ್ಟಾಗುತ್ತೆ, ಇಲ್ಲಿ 4 × 4 ಇಡ್ಬೇಕು, 9 × 5 = 14 ಆಗುತ್ತೆ. ಓಕೆ, ಯಾವ ರೀತಿಯಾಗಿ ನಿಮ್ಗೆ ಈಸಿ ಆಗುತ್ತೋ ಆ ಮೆಥಡ್ ಅನ್ನ ಫಾಲೋ ಮಾಡಿ ಆನ್ಸರ್ ಅನ್ನ ಬೇಗ ಹೇಳಲು ಪ್ರಯತ್ನಿಸಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ಇಲ್ಲಿಗೆ ಮಾನಸಿಕ ಲೆಕ್ಕಾಚಾರ ಅಂತಕ್ಕಂಥ ಅಧ್ಯಾಯ ಕಂಪ್ಲೀಟ್ ಆಯಿತು. ನಾವು ಮುಂದಿನ ತರಗತಿಯಲ್ಲಿ ಭಿನ್ನರಾಶಿ ಮತ್ತು ದಶಮಾಂಶದ ಬಗ್ಗೆ ಏನು ಮಾಡೋಣ, ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ನೀವೇನು ಮಾಡಿ, ಮಾನಸಿಕ ಲೆಕ್ಕಾಚಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಸುಮಾರು 3 ವಿಡಿಯೋಗಳಾಗಿದ್ದಾವೆ, ಅವುಗಳನ್ನು ವೀಕ್ಷಿಸಿ ನಿಮ್ಮ ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು.